ಒಂದು ಅವಕಾಶ ಕೊಟ್ಟಿದ್ರು. ಆದರೆ ಇಲ್ಲೂ ಗದ್ದಲಗಳಾಗ್ಲಿಕ್ಕೆ ಶುರುವಾಗಿಬಿಟ್ಟು, ಕರ್ನಾಟಕದಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಅಥವಾ ಇವತ್ತು ತೆಲಂಗಾಣದಲ್ಲಾಗಿರ್ಬೋದು, ಅಥವಾ ಇದು ಬಾಜು ಇದ್ದಂಥ ಒಂದು ಒಡಿಶಾದಲ್ಲಾಗಿರ್ಬೋದು, ಯಾವುದೇ ಆಸಾಮ್ ಇರಲಿ, ಎಲ್ಲೂ ಇರಲಿ, ಎಲ್ಲ ಕಡೆ ಅಲ್ಲಿಯೂ ಸಹಿತ ರಾಜ್ಯಗಳ ಮಟ್ಟದಲ್ಲೇ ಈ ಗದ್ದಲು ನಡೆದಾಗ ಸೆಂಟ್ರಲ್ ಕೈಕಿದೆ, ಇದು ನಡೀಬಾರದು ಅಂತೇಳ. ಈಗ ಅಲ್ಲೂ ಅದು ನಡೆದ್ರೆ ಈಗ ಯಾಕಂದರೆ ಬೇರೆ ಬೇರೆ ರಾಜ್ಯಗಳಿಂದ ಹೋದಂಥ ಈ ಎಕ್ಸಾಮ್ಗಳಿಂದ ಹೇಗೆ ಅಲ್ಲೂ ಸಹಿತ ನಮ್ಮ ಈ ನಾಯಕರನ್ರಿ ಅಥವಾ ಈ ಒಂದು ವ್ಯವಸ್ಥೆ ಅನ್ರಿ ಹೆಚ್ಚಿಗೆ ಸ್ಕೋರ್ಗಳನ್ನು ಮಾಡುವಂಥ ಒಂದು ಹೆಚ್ಚಿಗೆ ಅದನ್ನು ಗೆಲ್ಲುವಂಥ ವ್ಯವಸ್ಥೆಯನ್ನು ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಏನಾಗಿಬಿಟ್ಟದಪ್ಪ ಅಂತಂದ್ರೆ ನಮಗೆ ಈ ಒಂದು ಸಂದರ್ಭದಲ್ಲಿ ಈ ಎಕ್ಸಾಮ್ಗಳ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಳ ಅದರಲ್ಲೂ ಈ ನೀಟ ಸಿ ಇ ಟಿ ಇನ್ನೂ ಎಲ್ಲ ಕಡೆ ಎಕ್ಸಾಮ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಇಂತಹ ಒಂದು ಪರೀಕ್ಷಾ ವ್ಯವಸ್ಥೆ ಬೇಕಾ ಅನ್ನುವಂಥ ಪ್ರಶ್ನೆ ಶುರುವಾಗಿಬಿಟ್ಟದ. ಅದಕ್ಕೆ ನಾವಿವತ್ತು ಚಿಂತನೆ ಮಾಡಬೇಕಾಗಿದೆ. ಆ ನೆಲೆಯಲ್ಲಿ ಇವತ್ತು ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇದ್ದು ಒಂದು ಯೋಜನೆ ಮಾಡ್ತಾ ಇದೆ, ಯಾಕಪ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಾವು ಉಪಯೋಗ ಮಾಡ್ಕೋಬಾರ್ದು, ಕೃತಕ ಬುದ್ಧಿಮತ್ತೆಯನ್ನು ಅದ್ರ ಮೂಲಕ ಈ ಎಕ್ಸಾಮ್ದ ಈ ಏನು ನಡೀತಾ ಇದ್ದಾವ ಈ ಒಂದು ಏನು ಟ್ರೇಡಿಂಗ್ ಅಂದ್ರೆ ಪಾಸ್ ಮಾಡಿಸ್ಕೊಂಡು ತರ್ತೇವಪ್ಪ ನಿಮಗೆ ಎಷ್ಟು ಬೇಕು ಸ್ಕೋರ್ ಹೇಳ್ರಿ ನಮಗೆ ಇಷ್ಟು ಕೊಡ್ರಿ, ಇದರಿಂದ ಏನಾಗಿಬಿಟ್ಟಿದೆಪ್ಪ ಅಂತಂದ್ರೆ ಆಡಳಿತದಲ್ಲಿಯೂ ಸಹಿತ ಈ ಒಂದು UPSC ಅಲ್ಲಿ KPSC ಅಲ್ಲಿ ಆಡಳಿತದಲ್ಲೂ ಸಹಿತ ಭ್ರಷ್ಟ್ರ ಬರಲಿಕ್ಕೆ ಹಾದಿ ಆಗಿಬಿಡ್ತು. ಹೌದು, ನಾವು ಎಷ್ಟು ಖರ್ಚು ಮಾಡಿದ್ವಿ, ನಾವು ಎಷ್ಟು ಖರ್ಚು ತೆಗಿತೀವಿ ಅಂತೇಳಿ ಈ ಒಂದು ಡಾಕ್ಟರ್ ಕೋರ್ಸಲ್ಲಿ ಪ್ರೊಫೆಷನರಿ ಅಥವಾ ಪ್ರೊಫೆಷನಲ್ ಕೋರ್ಸ್ಗಳಲ್ಲೇ ಅಥವಾ ಈ ಒಂದು ಏನಪ್ಪ ಅಂತಂದ್ರೆ ವ್ಯಾಪಾರ ಅಥವಾ ಅದ್ರ ಜೊತೆಗೆ ನೀವು ಹೇಳ್ತೀರಿ ವೃತ್ತಿ ಈ ಒಂದು ಉದ್ಯೋಗಗಳಲ್ಲೂ ಸಹಿತ ಈ ಪ್ರೊಫೆಷನಲಿಸಮ್ ಸಹಿತ ಈ ಭ್ರಷ್ಟತೆ ಬಂದ ಇವತ್ತು ಅಲ್ಲಿ ಕ್ವಾಲಿಟಿ ಕಡಿಮೆ ಆಗ್ತಾ ಮಾಡ್ತದೆ. ಎಲ್ಲ ಕಡೆಯೂ ಈ ಭ್ರಷ್ಟರ ಸುಳ್ಳರ ಸಂಚ ಚಾಲಿ ಇದನ್ನು ತಡೆಯೋದಕ್ಕಾಗಿನ ಈ ಸಲ ನಮ್ಮ ಕರ್ನಾಟಕದ ಏನಪ್ಪ ಅಂದರೆ ಪರೀಕ್ಷಾ ಪ್ರಾಧಿಕಾರ ಇದ್ದು AI ನೋಡ್ರಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂದು ಅಂದರೆ ಇದನ್ನು ತಡಿಬೋದು ನಾವು, ಅದು ಹಿಡಿತದೆ ಮಾಡ್ತದಂತೆ. ಆದರೆ ಒಂದು ಮಾತು ನೆನ್ಪಿಡ್ಬೇಕು ನಾವೆಲ್ಲ, ಅದ್ರ ಮೇಲೆ ಅದು ಸಹಿತ ಮನುಷ್ಯನ ಕಂಟ್ರೋಲ್ ಮಾಡುವಂಥದ್ದು ಇರ್ತದೆ. ಈ ಬುದ್ಧಿ ಬುದ್ಧಿವಂತ ಜನ ಮತ್ತೊಂದು ಹಾದಿ ಹುಡುಕ್ತಾ ಇರ್ತಾರೆ. ಅದಕ್ಕಾಗಿ ನಾವು ಇವತ್ತು ಭಾಳಷ್ಟು ಏನು ಮಾಡಿದರೂ ಉತ್ತಮ ಆಗ್ತದೆ ಅನ್ನುವಂಥದ್ದು. ಯಾಕಂದರೆ ಈಗಾಗಲೇ ನಮ್ಮಲ್ಲೇ ಕಲಿಯುವಂಥ ಜನ ಕಲ್ತಂಥ ಜನ ಕಡಿಮೆ ಅಂತ ನಿಮಗೆ ಗೊತ್ತದೆ, ಭಾಳಷ್ಟು ಕಡಿಮೆ ಜನ ಅವರಲ್ಲೇ ಇದು ಶುರು ಆಗಿಬಿಟ್ಟದ. ಈ ಕಾಂಪಿಟೇಷನ್ ಬಂದಾಗ ಉದ್ಯೋಗ ಬಂದಾಗ ಯಾವುದಾದ್ರೂ ಕೂಡ ಹಿಡಿಬೇಕಪ್ಪ ಅದನ್ನು ಉದ್ಯೋಗ ಅನ್ನೋ ಕಾರಣಕ್ಕಾಗಿ ಆ ರೇಸಿಗೆ ಬಿದ್ದ ಭ್ರಷ್ಟಾಚಾರ ಮತ್ತು ಸುಳ್ಳು ಹೇಳುವಂಥದ್ದು ಪರೀಕ್ಷೆಗಳ ಲೀಕ್ ಮಾಡೋಂಥದ್ದು ಪೇಪರ್ ಲೀಕ್ ಮಾಡೋಂಥದ್ದು ಮಾಡಿ ನಮ್ಮ ಒಟ್ಟು ಗೆಲ್ಲಬೇಕು, ನಾವು ಹೇಗಾದ್ರೂ ಮಾಡಿ ಗೆಲ್ಲಬೇಕು, ಆ ಗುರಿಯನ್ನು ಮುಟ್ಟಬೇಕು ಅನ್ನುವಂಥ ಒಂದು ಏನಪ್ಪ ಅಂದರೆ ಪ್ರತಿಯೊಬ್ಬರಲ್ಲೂ ಒಂದು ಈ ಒಂದು ಪ್ರಚೋದನೆ ಆಗುವುದರಿಂದಾಗಿ ಮತ್ತಷ್ಟು ಅಲ್ಲಿ ಭ್ರಷ್ಟತೆ ಹೆಚ್ಚಾಗಲಿಕ್ಕೆತ್ತದೆ. ಈ ಒಂದು ಎಕ್ಸಾಮ್ಗಳನ್ನು ಇವತ್ತು ಈ ಆರ್ಟಿಫಿಷಿಯಲ್ ಅಥವಾ ಕೃತಕ ಬುದ್ಧಿಮತ್ತೆ ಕಂಟ್ರೋಲ್ ಏನೋ ಇಲ್ಲಿ ಕಾಣ್ಬೋದು, ಆದರೆ ದಿನವಾದ ಇಲ್ಲೂ ಸಹ ದೋಷಗಳು ಕಾಣುವ ಸಾಧ್ಯತೆಗಳು ಇದ್ದಾವೆ. ಇವತ್ತು ಮಾತ್ರ ಪ್ರಾಮಾಣಿಕ ಅನ್ನಿಸ್ತದೆ, ಯಾಕಂದರೆ ಇವತ್ತು ನೋಡ್ರಿ EVM ಬಂದರೆ ನಾವು ಮಾತಾಡ್ತೀವಿ, EVM ಇದು ಪ್ರಾಮಾಣಿಕ ಅಂತ ಆಡಳಿತ ಪಕ್ಷ ಹೇಳ್ತದೆ, ವಿರೋಧ ಪಕ್ಷದ ಇಲ್ಲ ಅದು ದೋಷಗಳಿದ್ದಾವೆ ಅಂತ ಅವ್ರು ವಾದ ಮಾಡ್ತಾ ಇರ್ತಾರೆ. ಅಂದರೆ ನಾಳೆ ಇದು